ಬಜೆಟ್ನಲ್ಲಿ ಅದ್ಭುತ ಘೋಷಣೆಯ ಬೆನ್ನಲ್ಲೇ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ. ಕೇವಲ ಒಂದೇ ದಿನಕ್ಕೆ ಹೊಸ ಟ್ರ್ಯಾಕ್ಟರ್ ಮನೆಗೆ ತನ್ನಿ. ಹೌದು, ಇದೆಲ್ಲ ಸತ್ಯ. ಇದರ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲಾ ಭಾರತೀಯರಿಗೆ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿ ನೀಡಿದೆ. ಹೌದು, ಕೇಂದ್ರ ಸರ್ಕಾರದಿಂದ ಈ ಬಾರಿ ಅಂದರೆ ಫೆಬ್ರವರಿ 1, 2023 ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಅದ್ಭುತ ಘೋಷಣೆಯನ್ನು ಮಾಡಿದ್ದಾರೆ. ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹೌದು, ಮತ್ತು ಅವುಗಳಿಗೆ ಮೀಸಲು ನೀಡಲಾಗಿದೆ. ಅದರ ಬೆನ್ನಲ್ಲೇ ರೈತರಿಗೆ ಕೃಷಿಗೆ ಅನುಕೂಲವಾಗಲೆಂದು ಇಂತಹ ಮಹತ್ತರ ಯೋಜನೆಯನ್ನು ಜಾರಿಗೆ ತಂದು HDFC ಬ್ಯಾಂಕ್ ಹೊಸ ಟ್ರ್ಯಾಕ್ಟರ್ ಮತ್ತು ಹಳೆಯ ಟ್ರ್ಯಾಕ್ಟರ್ ಖರೀದಿಸುವಂತೆ ಎಲ್ಲಾ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ಹೌದು, ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರ ಅರ್ಹತೆಗಳೇನು, ಸಾಲವನ್ನ ಹೇಗೆ ಕೊಡ್ತಾರೆ, ಮತ್ತು ಬರೀ ಕೇವಲ 80,000 ಕೊಟ್ಟು ಮನೆಗೆ ಹೊಸ ಟ್ರ್ಯಾಕ್ಟರ್ ತರುವ ವಿಧಾನಗಳೇನಿರ್ತದೆ, ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು, ಅವಶ್ಯ ದಾಖಲೆಗಳನ್ನ ರೆಡಿ ಮಾಡುವುದು ಹೇಗೆ, ಹೀಗೆ ಸಂಪೂರ್ಣ ಎಲ್ಲಾ ಮಾಹಿತಿಯನ್ನ ವಿಡಿಯೋದಲ್ಲಿರುತ್ತೆ. ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಹೊಸ ಟ್ರ್ಯಾಕ್ಟರ್ ಯೋಜನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ದೇಶದಲ್ಲಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಟ್ರ್ಯಾಕ್ಟರ್ಗಳನ್ನು ಖರೀದಿಸಲು ಬಯಸುವ ವ್ಯಕ್ತಿಗಳಿಗೆ ಟ್ರ್ಯಾಕ್ಟರ್ ಸಾಲಗಳನ್ನು ನೀಡುತ್ತದೆ. ಇದೆಲ್ಲ ನಮಗೆ ಗೊತ್ತಿದೆ. ಸಾಲ ಮರುಪಾವತಿಯ ಅವಧಿಯ ಶೇಕಡ ಹೆಚ್ಚಿನ ಸಾಲದಾತರು 3 ವರ್ಷದಿಂದ 5 ವರ್ಷಗಳವರೆಗೆ ಮರುಪಾವತಿಯ ಅವಧಿಯನ್ನು ನೀಡುತ್ತವೆ. ಹೌದು, ಈ ಬ್ಯಾಂಕು ಟ್ರ್ಯಾಕ್ಟರ್ ಆನ್ ರೋಡ್ ಬೆಲೆಯ 90% ಹಣಕ್ಕೆ 12.57% ರಿಂದ 23.26% ಬಡ್ಡಿ ದರಕ್ಕೆ ಹೊಸ ಟ್ರ್ಯಾಕ್ಟರ್ ಮತ್ತು ಹಳೆಯ ಟ್ರ್ಯಾಕ್ಟರ್ಗೆ ಲೋನ್ ಅನ್ನು ನೀಡುತ್ತದೆ. ಇದು ಖುಷಿಯ ವಿಚಾರ. ಹೊಸ ಟ್ರ್ಯಾಕ್ಟರ್ ಖರೀದಿಸಲು ಆಸಕ್ತಿ ಹೊಂದಿರುವವರು ಒಂದೇ ದಿನದಲ್ಲಿ ಲೋನ್ ಪಡೆಯಬಹುದಾಗಿದೆ. ಅಂದರೆ 8 ಲಕ್ಷದ ಟ್ರ್ಯಾಕ್ಟರ್ಗೆ ಕೇವಲ 80,000 ಹಣ ಕಟ್ಟಿದರೆ ಸಾಕು, ಇನ್ನುಳಿದ 7 ಲಕ್ಷದ 20 ಸಾವಿರಕ್ಕೆ ಲೋನ್ HDFC ಬ್ಯಾಂಕ್ ನಿಮಗೆ ನೀಡುತ್ತದೆ. ಸೊ ಅದರಿಂದ ನೀವು ಕೇವಲ 80,000 ಕಟ್ಟಿ ಹೊಸ ಟ್ರ್ಯಾಕ್ಟರ್ ಒಂದೇ ದಿನದಲ್ಲಿ ಮನೆಗೆ ತರಬಹುದು. ಇದು ಖುಷಿಯ ವಿಚಾರ ಅಲ್ವಾ? ಹಾಗೆ ಈಗ ಪ್ರಮುಖ ಅಂಶಗಳನ್ನು ನೋಡೋಣ. ಈ ಸ್ಕೀಮ್ ಸಾಲದಾತರಿಗೆ ಸುಲಭವಾದ ದಾಖಲಾತಿಯ ಪ್ರಕ್ರಿಯೆಯನ್ನು ನೀಡುತ್ತದೆ. ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಇರಲ್ಲ. ನಿರೀಕ್ಷಿತ ಸಾಲಗಾರರು ಟ್ರ್ಯಾಕ್ಟರ್ ಬೆಲೆಯ 90% ವರೆಗೆ ಸಾಲವನ್ನು ಪಡೆಯಬಹುದು. ಸಾಲದಾತನು ಹೊಂದಿಕೊಳ್ಳುವ ಮರುಪಾವತಿ ನಿಯಮಗಳನ್ನು ನೀಡುತ್ತದೆ, ಹಾಗೂ ಸಾಲಗಾರರು ತಮ್ಮ ಸಾಲಗಳನ್ನು ಪೋಸ್ಟ್ ಡೇಟೆಡ್ ಚೆಕ್ಗಳು ಅಥವಾ ECSI ಅಥವಾ SI ಇತ್ಯಾದಿಗಳ ಮೂಲಕ ಮರುಪಾವತಿ ಮಾಡಬಹುದು. ಹಾಗೆ HDFC ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ ಸಾಲಗಳನ್ನು ಮೇಲಾಧಾರಗಳನ್ನು ಸಲ್ಲಿಸುವುದರೊಂದಿಗೆ ಅಥವಾ ಅದು ಇಲ್ಲದೆಯೇ ನೀವು ಪಡೆಯಬಹುದು. ಅಂದರೆ ಯಾವುದೇ ರೀತಿ ಮೇಲಾಧಾರಗಳು ಇಲ್ಲದೆಯೇ ನಾವು ಟ್ರ್ಯಾಕ್ಟರ್ ಅನ್ನು ಪಡೆಯಲು ಬಹಳ ಸುಲಭವಾಗಿದೆ. ಹಾಗೆ ಈ ಸಾಲವನ್ನು ಪಡೆಯಲು ಅರ್ಜಿದಾರರು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು, ಮತ್ತು ಸಂಸ್ಕರಣಾ ಶುಲ್ಕ ಸಾಲದ ಮೊತ್ತ 2% ಇರುತ್ತದೆ, ಹಾಗೂ ಪ್ರೀಕ್ಲೋಸರ್ ಶುಲ್ಕಗಳು ಬಾಕಿ ಉಳಿದಿರುವ ಅಸಲು 6% ಅಂದರೆ 6% ವರೆಗೆ ಇರುತ್ತದೆ. ಹಾಗೆ ಇದನ್ನ ಅರ್ಹತೆ ಏನು, ಈ ಸಾಲವನ್ನು ಪಡೆಯಲು ಟ್ರ್ಯಾಕ್ಟರ್ ಮನೆಗೆ ತರಲು ಅರ್ಹತೆಗಳೇನು ಅನ್ನೋದನ್ನ ನೋಡೋಣ. ಅಂದರೆ ಅರ್ಜಿದಾರರು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು. ಅಂದರೆ 18 ವರ್ಷಕ್ಕಿಂತ ಕೆಳಗೆ ಇರುವಂತವರಿಗೆ ಈ ಅವಕಾಶ ಇಲ್ಲ. ಹಾಗೆ ನಿಧಿಯ ದಿನಾಂಕದಂದು ಗರಿಷ್ಠ ವಯಸ್ಸು 60 ವರ್ಷಕ್ಕಿಂತ ಕಡಿಮೆ ಇರಬೇಕು, ಮತ್ತು ಅರ್ಜಿದಾರರು ಕನಿಷ್ಠ 3 ಎಕರೆ ಭೂಮಿಯನ್ನು ಹೊಂದಿರಬೇಕು. ಈಗ ಅವಶ್ಯಕ ದಾಖಲೆಗಳು ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಸಾಲಗಾರನ 2 ಇತ್ತೀಚಿನ ಚಿತ್ರಗಳು, ಅಂದರೆ ಟ್ರ್ಯಾಕ್ಟರ್ ಖರೀದಿಸುವವರ ಇತ್ತೀಚಿನ 2 ಭಾವಚಿತ್ರಗಳು ಬೇಕು, ಹಾಗೂ ಸಹಿ ಪರಿಶೀಲನೆ ಪುರಾವೆ, ಮತ್ತು ಸಾಲಗಾರರು ತಮ್ಮ ಚಾಲನಾ ಪರವಾನಗಿ, ಪಾಸ್ಪೋರ್ಟ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಬ್ಯಾಂಕಿನ ಪರಿಶೀಲನೆಯನ್ನು ಸಲ್ಲಿಸಬಹುದು, ಮತ್ತು ನಿವಾಸದ ಪುರಾವೆ ಹಾಗೂ ಗುರುತಿನ ಆಧಾರ, ಭೂ ಹಿಡುವಳಿಯ ಪುರಾವೆ, ಸಾಂವಿಧಾನಿಕ ದಾಖಲೆಗಳು ಅಥವಾ ಡೀಲರ್ ನೀಡಿದ ಟ್ರ್ಯಾಕ್ಟರ್ನ ಉಲ್ಲೇಖ ಅಥವಾ ಭೂ ಹಿಡುವಳಿಯ ಪುರಾವೆ ಅಥವಾ ಭೂಮಿ ಮೌಲ್ಯಮಾಪನದ ವರದಿ. ಇಂತಹ ಸುಲಭ ದಾಖಲೆಗಳನ್ನು ಸಲ್ಲಿಸುವುದರೊಂದಿಗೆ ಸಿಂಪಲ್ ಪ್ರೊಸೀಜರ್ ಮೂಲಕ ಒಂದೇ ದಿನದಲ್ಲಿ ಕೇವಲ 80,000 ಕಟ್ಟಿ ಹೊಸ ಟ್ರ್ಯಾಕ್ಟರ್ ಅನ್ನು ನಿಮ್ಮ ಮನೆಗೆ ತರಬಹುದು. ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಷಯವನ್ನ ಎಲ್ಲಾ ರೈತ ಬಾಂಧವರಿಗೆ ಶೇರ್ ಮಾಡಿ, ಅವರಿಗೆ ಉಪಯೋಗ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.